ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಐವೇ ಟಬರ್ನಕಲ್ ಮಿನಿಸ್ಟ್ರಿ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾವು ವಂದಿಸುವಂತವರಾಗಿದ್ದೇವೆ. ಕರ್ತನ ತಾನೇ ಈ ಆರಾಧನೆಯನ್ನು ಆಶೀರ್ವದಿಸುವಂತೆ ಪರಲೋಕ ದೇವರೇ ನಾವೆಲ್ಲರೂ ತಲೆಗಳನ್ನು ಬಾಗಿದವರಾಗಿ ಎಲ್ಲ ತಡೆಗಳನ್ನು ನೀಗಿಸು ಸ್ವಾಮಿ. ಸ್ತುತಿ ಸೋತ್ರಕ್ಕೆ ಪಾತ್ರ ನೀನು ಒಬ್ಬನೇ ಸ್ವಾಮಿ. ಸೋತ್ರಗಳಲ್ಲಿ ಆನಂದ ಪಡುವಂತ ನನ್ನ ದೇವಾದಿ ದೇವನು ಸ್ವಾಮಿ, ಎಲ್ಲ ಇಬ್ಬರು ಮೂವರು ನಾಮದಲ್ಲಿ ಕೂಡಿ ಬರುತ್ತಾರಲ್ಲಿ ನಾನು ಇದೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ಸ್ವಾಮಿ. ಎಲ್ಲ ತಡೆಗಳನ್ನು ನೀಗಿಸು ದೇವರೇ. ಹಾಡುಗಳ ಮುಖಾಂತರವಾಗಿ, ವಾದ್ಯಗಳ ಮುಖಾಂತರವಾಗಿ ನಿನ್ನ ನಾಮ ಮಹಿಮೆ ಪಡೆಯಲಿ ದೇವರೇ. ಪ್ರತಿಯೊಂದು ಮಕ್ಕಳನ್ನು ನಿನ್ನ ಅಭಿಷೇಕದಲ್ಲಿ ನಿನ್ನ ನಡೆಸು ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಎಲ್ಲವನ್ನ ನೀನು ಆಶೀರ್ವದಿಸಿ ಕೊಡಬೇಕಾಗಿ ಯೇಸುವಿನ ಮಹಾರಾದ ನಾಮದಲ್ಲಿ ಬೇಡಿಕೊಳ್ಳುತ್ತೆ ಪರಲೋಕ ತಂದೆಯೇ, ಆಮೇನ್. ಯೇಸುವೆ ಸೋತ್ರ ಸ್ವಾಮಿ. ನಾವೆಲ್ಲರೂ ಕೈಗಳನ್ನು ಎತ್ತಿದವರಾಗಿ ಪರಲೋಕದ ಕಡೆ ನಮಗೆ ಸಹಾಯ ಕಳಿಸುವಂಥ ದೇವರ ಕಡೆ, ಹೌದು ರಾಜನೇ, ನಮಗೆಲ್ಲಿಂದ ಸಹಾಯ? ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ಯಗೋವನಿಂದಲೇ ನನಗೆ ಸಹಾಯ ಉಂಟು ಎಂಬುದಾಗಿ ಜೀವಳ ವಾಕ್ಯವುಳ್ಳದಾಗಿ ಸ್ವಾಮಿ. ಆ ಪರಲೋಕ ದೇವರನ್ನ ಸೇರಾಪಿಯರ ಕೇರಾಪಿಯರ ಮಧ್ಯದಲ್ಲಿ ವಾಸ ಮಾಡುವಂತ, ಹೌದು ಕರ್ತ, ಸಂಭಗಳ ಮಧ್ಯದಲ್ಲಿ ವಾಸ ಮಾಡುವಂತ ಹಿರಿಯರು ಕರ್ತನೇ ಸ್ವಾಮಿ ನಮಸ್ಕರಿಸುವಂತ ಸಿಂಹಾಸನರೂಢನಾಗಿರುವಂತ ದೇವರನ್ನು ದೃಷ್ಟಿಸಿ ನೋಡಿ ಕರ್ತನೇ ನಿಮಗೆ ಮಹಿಮೆ ಎಂಬುದಾಗಿ, ದೇವರೇನೇ ನಾಮ ಮಹಿಮೆ ಪಡೆಯಲೆಂಬುದಾಗಿ ಎರಡು ಕೈಗಳನ್ನು ಎತ್ತುವವರಾಗಿ ದೇವರನ್ನ ಗಣಪಡಿಸುವಂತವರಾಗಿ ಕಾಣಲ್ಪಡೋಣ. ಹಲ್ಲೆಲೂಯಾ. ಯೇಸುವೇ ನಿಮಗೆ ಸೋತ್ರ 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 ಸ್ವ ಇರುವುದಕ್ಕಾಗಿ ನಿಮಗೆ ಸೋತ್ರ ಸ್ವಾಮಿ. ಹೌದು ರಾಜ, ನೀನೇ ಆಳ್ವಿಕೆ ಮಾಡುವಂತ ದೇವರು ಸ್ವಾಮಿ. ನಿನ್ನ ಸಾಧ್ಯವು ಒಂದು ಎಲ್ಲ ಎಲ್ಲೋಹಿ ಎಲ್ಲೋಹಿ ನನ್ನ ಕಂಡ ದೇವನೇ ಎಲ್ಲೋಹಿ ಸುವೆವು ಹೋಗಲು
स्वामी समुद्रवु गाळियु बिरुगाळियु एल्लवु कर्त नीन मातुगे अडगि होयितल्ल स्वामी विदे आक्तुतियल्ल स्वामी कर्तनाद देवरे नीन सर्वशक्तनाद देवरु स्वामी निन्न आराधने माडुत्तीवि देवरे नीन कोट्टिरुवंत जीवकागि जीवमानवल्ल कर्त नीन निम्मन्न आराधने माडुत्तीवि देवरे थैंक यू लॉर्ड ನವೆಲ್ಲರೂ ಉಸಿರಿರುವ ದಿನವಲ್ಲ ನಾ ಮಾಡುವೆ ನಿನಗೆ ಆರಾಧನೆ ಎಂಬುದಾಗಿ ಆಡಿನ ಮುಖಾಂತರವಾಗಿ ಕರ್ತನ ನಾವು ಮಹಿಮೆ ಪಡಿಸೋಣ ಹಾಲೆಲೂಯಾ ಕೈಗಳ ತೊಟ್ಟದವರಾಗಿ ನಾವು ಆರಾಧಿಸೋಣ आराधने
ನಮ್ಮ ಉಸಿರಿರುವ ದಿನವೆಲ್ಲ ದೇವರನ್ನ ನಾವು ಏನಕ್ಕಾಗಿ ಆರಾಧನೆ ಮಾಡಬೇಕು? ಒಂದು ದಿನ ನಾವು ದೇವರು ಇಲ್ಲದವರಾಗಿದ್ದೇವೆ, ದೇವರಿಗೆ ದೂರ ಇದ್ದವರಾಗಿದ್ದೇವೆ, ನಾವು ಅನ್ಯರಾಗಿದ್ದೇವೆ, ದೇವರು ಇಲ್ಲದವರಾಗಿದ್ದೇವೆ. ಆದರೂ ಇವತ್ತು ದೇವರು ಅಪ್ಪ ತಂದೆಯೇ ಎಂಬುದಾಗಿ ಕರೆಯುವುದಕ್ಕೆ ನನಗೆ ಪುತ್ರ ಭಾಗ್ಯವನ್ನ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಆತನ ಜೀವ ಶ್ವಾಸ ನನ್ನಲ್ಲಿ ಇಟ್ಟಿದ್ದಾನೆ. ಆದ ಕಾರಣ ಜೀವ ಇರುವ ತನಕ ದೇವರೇ ನೀನು ಮಾಡಿದಂತ ಎಲ್ಲ ಉಪಕಾರಗಳನ್ನು ನೆನೆಸಿ ನಾನು ಆರಾಧಿಸುವನೆಂಬುದಾಗಿ ಭಕ್ತನು ಹೇಳುತ್ತಾನೆ. ಹಲ್ಲೆಲೂಯ ಹಲ್ಲೆಲೂಯ. ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯ. ಮತ್ತೊಂದು ಹಾಡಿನ ಮುಖಾಂತರವಾಗಿ ದೇವರು ನಮ್ಮ ಕಣಪಡಿಸುವಂತವರಾಗಿ ಕಾಣಲ್ಲ. ಈ ಆರಾಧನೆ ಒಂದು ಬಿಡುಗಡೆ ಕೊಡುವಂತ ಆರಾಧನೆ ಆಗಿರಲಿ, ಕಟ್ಟುಗಳನ್ನ ನುಗುಗಳನ್ನ ಮುರಿಯುವಂತ ಒಂದು ಆರಾಧನೆ ಆಗಿರಲಿ ಎಂಬುದಾಗಿ ನಾವು ಭಯಭಕ್ತಿ ಉಳ್ಳವರಾಗಿ ಅಭಿಷೇಕದಿಂದ ಈ ಹಾಡನ್ನು ಹಾಡಿ ದೇವ ನಾಮವನ್ನು ಮಹಿಮೆ ಪಡಿಸೋಣ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸುದ್ದಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸುದ್ದಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸುದ್ದಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು. ಕ್ರಿಸ್ತಲ್ ಮಕ್ಕಳು ಆರ್ಭಡಿಸಿ ಆರಾಧಿಸುವಾಗ ಎರಿಗೋ ಕೋಟೆ ಮುರಿದೋಯ್ತು. ಕ್ರಿಸ್ತಲ್ ಮಕ್ಕಳು ಆರ್ಭಡಿಸಿ ಆರಾಧಿಸುವಾಗ ಎರಿಗೋ ಕೋಟೆ ಮುರಿದೋಯ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ಈ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಣ್ಣ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವಾ. ಅಣ್ಣ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವಾ. ಎಲಿಯನ ಶಿಷ್ಯನ ಸಾಲ ಬಾರವ, ಎನ್ನೆಯಿಂದ ತೀರಿಸಿದ ಹೇಗೋವ ದೇವಾ. ಎಲಿಯನ ಶಿಷ್ಯನ ಸಾಲ ಬಾರವ, ಎನ್ನೆಯಿಂದ ತೀರಿಸಿದ ಹೇಗೋವ ದೇವಾ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ಸಿಕ್ಕುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ಕಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದ
ಆಗದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ, ಆರಾಧ್ಯಲ್ಲಿ ಬಿಚ್ಚದಂತ ಕುಂಗಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹಲ್ಲೆಲೂಯ. ಸೆರೆಮನೆಯಲ್ಲಿ ಪೌಲನು ಶೀಲನು ಸ್ತುತಿ ಮಾಡುವಾಗ ಅಲ್ಲಿ ಅದ್ಭುತಗಳನ್ನು ಮಾಡಿದಂಥ ದೇವರು ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಸರ್ಪಣಿಗಳನ್ನು ದೇವರು ಸ್ತುತಿ ಮಾಡುವಾಗ ಎಲ್ಲವನ್ನು ನಿರ್ಮೂಲ ಮಾಡಲು ಶಕ್ತಿ ಉಳ್ಳ ದೇವನ ಆಗಿದ್ದಾನೆ. ಸ್ತುತಿಸೋಣ, ದೇವ್ರನ್ನ ಗಣಪಡಿಸೋಣ. ದೇವ್ರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತಿ ಉಳ್ಳ ದೇವರಾಗಿದ್ದಾನೆ. ಪರಲೋಕ ದೇವರೇ, ಇಷ್ಟುವರೆಗೆ ನಮ್ಮನ್ನು ಕರ್ತನೆ ಆರಾಧಿಸುವಂತೆ ನೀನು ಕೊಟ್ಟಂತ ಭಾಗ್ಯಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳು ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ. ಹೈವೇ ಟಬರ್ನಕಲ್ ಮಿನಿಸ್ಟ್ರಿಯ ಮುಖಾಂತರವಾಗಿ ನೋಡುತ್ತಿರುವಂಥ ಪ್ರತಿಯೊಂದು ದೇವಜನಗಳನ್ನು ಕರ್ತನ ನಾಮದಲ್ಲಿ ನಾವು ವಂದಿಸುವಂಥವರಾಗಿದ್ದೇವೆ. ಕರ್ತನು ತಾನೇ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲೆಂಬುದಾಗಿ ನಾವು ಬೇಡ್ತೇವೆ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರ ರಾಜ್ಯ. ಹೌದು ರಾಜನೇ, ನೀನು ಮಾತನಾಡುವಂಥ ದೇವರಾಗಿದೆಯಪ್ಪ. ಪ್ರತಿಯೊಂದು ಹೃದಯಗಳನ್ನು ತಟ್ಟಿ ಎಬ್ಬಿಸುವಂಥ ದೇವರಾಗಿದೆಯ ಸ್ವಾಮಿ. ಕರ್ತನ ಪ್ರಸನ್ನತೆ ಸ್ಥಳದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಎಲ್ಲ ನುಗ್ಗುಗಳು ಕಟ್ಟುಗಳು ನಜುರೈತಿನ ನಾಮದಲ್ಲಿ ಮುರಿದು ಲಯವಾಗಲಿ ಎಂಬುದಾಗಿ ಬೇಡುತ್ತೀನಿ ಸ್ವಾಮಿ. ನಿನ್ನ ಕಾರ್ಯ ಮಾಡದೇವರ, ನಿನ್ನ ಪ್ರಸನ್ನತೆಯಲ್ಲಿ ಬೆಟ್ಟಗಳು ಮೇಣದಂತೆ ಕರಗಿ ಹೋಗುತ್ತಿದ್ದಪ್ಪ. ಕರ್ತನೇ ನೀನು ಕ್ರಿಯೆ ಮಾಡು ಸ್ವಾಮಿ. ತಗ್ಗಿಸಿಕೊಳ್ಳುತ್ತೇನೆ ದೇವರ, ನೀನು ಮಾತನಾಡು ದೇವರ. ಎಲ್ಲ ತಡೆಗಳು ಮುರಿಯಲ್ಪಡಲಿ. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆ ಕೇಳು ತಂದೆಯೇ, ಆಮೇನ್, ಆಮೇನ್. ವಿಶೇಷಿಕೆ ಮೇರೆಯಲ್ಲಿ ನಾವು ನೋಡಿಕೊಳ್ಳೋಣ. ಆದಿಕಾಂಡ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಈಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರ್ದು, ನಾವು ಸಹೋದರರಲ್ಲವೇ ಎಂಬುದಾಗಿ ಆತನ ಏನು ಮಾಡ್ತಾರೆ, ನುಡಿಯುವಂಥ ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ಕರ್ತನು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಈ ಸಂದೇಶನ ಕೇಳುತ್ತಿರುವಂಥ ಪ್ರತಿಯೊಂದು ಮಕ್ಕಳಿಗೆ ಗೊತ್ತಿರಬೇಕು, ಯೇಸು ಕ್ರಿಸ್ತನ ನಾಮದಲ್ಲಿ ಕರೆಯಲ್ಪಟ್ಟಂಥ ಪ್ರತಿಯೊಂದು ಮನುಷ್ಯನು ಸಹೋದರ ಸಹೋದರಿಗಳು ಎಂಬುದಾಗಿ ನಾವು ನೋಡ್ಬೇಕು. ಯಾಕಂದ್ರೆ ಅಬ್ರಹಾಮನ ಲೋಟನಿಗೆ ಹೇಳುತ್ತಾನೆ, ನಾವು ಸಹೋದರರುಗಳು ಎಂಬುದಾಗಿ, ನಮ್ಮಲ್ಲಿ ಜಗಳವಿರಬಾರ್ದು ಎಂಬುದಾಗಿ ಆತನು ಹೇಳ್ತಾನೆ. ನನ್ನ ದೇವಾದಿ ದೇವನು ದೇವರ ಮಕ್ಕಳಿಗೆ ಅನೇಕ ಆಲೋಚನೆಗಳನ್ನು ಕೊಟ್ಟು ನಡೆಸುವಂಥ ದೇವರು. ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ವಾಕ್ಯವನ್ನೇ. ಆದರೂ ಸಹ ಇಲ್ಲಿ ತಿಳಿದುಕೊಳ್ಳುವಂಥದ್ದು ಏನಂದರೆ, ಅನೇಕ ಕಾರ್ಯಗಳಿದೆ. ಯಾಕಂದರೆ ದೇವರ ಆಲೋಚನೆಗಳು ದೇವರ ಮಾರ್ಗಗಳು ಇದರಲ್ಲಿ ಅಡಗಿದೆ ಎಂಬುದನ್ನು ನಾವು ನೋಡಬಹುದು. ಯಾಕಂದರೆ ಅಬ್ರಹಾಮನನ್ನು ದೇವರು ಸುಮ್ಮನೆ ಕರೆದಿಲ್ಲ, ಬಾ ಎಂಬುದಾಗಿ ಮಾತ್ರ ಕರೆದಿಲ್ಲ. ವಾಗ್ದಾನವನ್ನು ಕೊಟ್ಟು ಅಬ್ರಹಾಮನನ್ನು ದೇವರು ಏನು ಮಾಡ್ತಾನೆ, ಕರೆಯುವುದನ್ನು ನಾವು ನೋಡ್ತೇವೆ. ಕರೆದ ಕೂಡಲೇ ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ಹೊರಡುತ್ತಾನೆ. ಆತನ ಸಂಗಡ ಲೋಟನು ಸಹ ಏನು ಮಾಡ್ತಾನೆ, ಹೋಗುವಂಥವನಾಗಿದ್ದಾನೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಗೊತ್ತಿರಬೇಕು, ಕರೆದಂಥ ದೇವರು ಅಬ್ರಹಾಮನಿಗೆ ಮಾತ್ರ ವಾಗ್ದಾನವನ್ನು ಕೊಟ್ಟರು, ಆತನಿಗೆ ಮಾತ್ರ ದರ್ಶನವನ್ನು ಕೊಟ್ಟರು, ಆತನನ್ನು ಮಾತ್ರ ಕರೆದ್ರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆದರೂ ಸಹ ಲೋಟನ ಸಂಗಡ ದೇವರು ಮಾತಾಡಿಲ್ಲ, ಲೋಟನಿಗೆ ದೇವರು ವಾಗ್ದಾನ ಮಾಡಿಲ್ಲ. ಈ ಸ್ಥಳದಲ್ಲಿ ಏನು ಮಾಡ್ತಾನೆ ಅವನು, ಲೋಟನು ಸಹ ಅಬ್ರಹಾಮನ ಸಂಗಡ ಹೋಗ್ತಾನೆ. ದೇವರು ಏನು ಮಾಡ್ತಾರೆ, ಅಬ್ರಹಾಮನನ್ನು ಆಶೀರ್ವಾದ ಮಾಡ್ತಾರೆ. ಅಬ್ರಹಾಮನ ನಿಮಿತ್ತವಾಗಿ ಲೋಟನೂ ಸಹ ದೇವರು ಏನು ಮಾಡ್ತಾರೆ, ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡುವುದನ್ನು ನಾವು ಸತ್ಯವೇದದಲ್ಲಿ ನೋಡ್ಬೋದು. ಆ ಸಮಯದಲ್ಲಿ ದೇವರು ಇವರು ಇಬ್ಬರಿಗೆ ಕೊಟ್ಟಂಥ ಆಶೀರ್ವಾದವನ್ನು ನೋಡೋದಾದರೆ, ಭೂಮಿ ತಡೆಯೋಕ್ಕಾಗದೆ ತಾಳಕ್ಕಾಗದಂಥದ್ದು ಒಂದು ಆಶೀರ್ವಾದ ಎಂಬುದಾಗಿ ನಾವು ನೋಡ್ತೇವೆ. ಹೆಚ್ಚೆಚ್ಚಾಗಿ ದೇವರು ಆಶೀರ್ವಾದ ಮಾಡಿದ ನಿಮಿತ್ತವಾಗಿ ಅಲ್ಲಿರುವಂಥ ಕೆಲಸಗಾರಗಳ ಮಧ್ಯದಲ್ಲಿ ದನ ಕಾಯುವರು ಅಂತ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ, ಅಬ್ರಹಾಮನ ದನ ಕಾಯುವರಿಗೂ ಲೋಟನ ದನ ಕಾಯುವರಿಗೂ ಏನು ಮಾಡ್ತದೆ ಅಂದರೆ ಜಗಳ ಉಂಟಾಗುತ್ತದೆ. ಇದು ಭಾಳ ಮುಖ್ಯ. ಆ ಸ್ಥಳದಲ್ಲಿ ಅಬ್ರಹಾಮನ್ ಬಂದು ಏನು ಮಾಡ್ತಾನೆ, ಈ ಮಾತನ್ನು ಹೇಳ್ತಾನೆ. ಏನಂದರೆ, ಈಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವರಿಗೂ ನಿನ್ನ ದನ ಕಾಯುವರಿಗೂ ಜಗಳ ಇರಬಾರ್ದು, ನಾವು ಸಹೋದರರಲ್ಲವೇ ಎಂಬುದಾಗಿ ಹೇಳ್ತಾನೆ. ಇದು ಭಾಳ ಮುಖ್ಯ. ದೇವ ಜನಗಳ ಮಧ್ಯದಲ್ಲಿ
ಈ ವಾಕ್ಯ ಕಾರ್ಯ ಮಾಡಲಿ ಎಂಬುದಾಗಿ ನಾನು ಬೇಡುವಂತವನಾಗಿದ್ದೇನೆ. ಯಾಕಂದ್ರೆ ವಾಗ್ದಾನ ನಮಗೆ ಅಬ್ರಹಾಮನಿಗೆ ಮಾತ್ರ ದೇವರು ವಾಗ್ದಾನವನ್ನು ಕೊಟ್ಟಿಲ್ಲ, ಕೇಳುತ್ತಿರುವಂತ ನಿಮಗೂ ನನಗೂ ಸಹ ದೇವರು ಏನ್ ಮಾಡಿದ್ದಾರೆ, ವಾಗ್ದಾನವನ್ನ ಕೊಟ್ಟಿದ್ದಾರೆ. ನಾವೆಲ್ಲ ಸಹೋದರರುಗಳು, ನಮ್ಮಲ್ಲಿ ಜಗಳವಿರಬಾರ್ದು, ವಾಗ್ವಾದಗಳನ್ನು ಮಾಡುವಂಥವರಾಗಿರಬಾರ್ದು ಎಂಬುದನ್ನು ದೇವರು ಏನು ಮಾಡ್ತಾರೆ, ನಮಗೆ ತಿಳಿಸುವಂಥವರಾಗಿದ್ದಾರೆ. ಕೆಲವರು ಏನು ಮಾಡ್ತಾರೆ, ವಾಗ್ವಾದ ಮಾಡ್ತಾರೆ. ಅಂದರೆ ಜಗಳ ಮಾಡುವವನು ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾವನು ವಾಗ್ದಾನವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾನೋ ಅವನು ವಾಗ್ವಾದ ಮಾಡೋದಿಲ್ಲ, ಜಗಳ ಮಾಡೋದಿಲ್ಲ. ಹಾಲೆಲೂಯ. ಇದು ಬಹಳ ಮುಖ್ಯವಾದ ಒಂದು ವಿಚಾರ. ದೇವರು ನಮಗೆ ವಾಗ್ದಾನವನ್ನು ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಆದರೂ ಸಹ ವಾಗ್ದಾನವನ್ನು ಹೊಂದಿದಂಥವರ ನಾವು ದೇವರ ಮಕ್ಕಳ ಸಂಗಡ ಆಗಿರಲಿ ಬೇರೆಯವ್ರ ಸಂಗಡ ಆಗಲಿ ಜಗಳ ಮಾಡುವುದಾದರೆ ಒಂದು ವೇಳೆ ವಾಗ್ದಾನವನ್ನು ಹೊಂದಿಕೊಳ್ಳೋದಕ್ಕೆ ತಡವಾಗಬಹುದು. ಇಲ್ಲದೆ ಹೋದರೆ ವಾಗ್ದಾನ ಹೊಂದಿಕೊಳ್ಳದೆ ಆಗದೆ ಒಂದು ಕಾರ್ಯವೂ ಸಹ ನಮ್ಮ ಜೀವಿತದಲ್ಲಿ ನಡೆಯಬಹುದು. ಇದು ಬಹಳ ಒಂದು ಎಚ್ಚರಿಕೆ ಉಳ್ಳ ಒಂದು ಮಾತು. ನನಗೆ ದೇವರು ವಾಗ್ದಾನ ಕೊಟ್ಟಿದ್ದಾನೆ, ದೇವರು ನಿನ್ನನ್ನು ಹೆಚ್ಚಿಸ್ತೇನೆ ಎಂಬುದಾಗಿ ಹೇಳಿದ್ದಾರೆ, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ನನಗೆ ವಾಗ್ದಾನ ಈ ವರ್ಷದ ದೇವರು ಕೊಟ್ಟಿರುವುದಾದರೆ ನಾನು ನೀನು ಏನು ಮಾಡಬೇಕಂದ್ರೆ ವಾಗ್ದಾನ ಸ್ವತಂತ್ರಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡುವಂಥವರು, ಸಹೋದರುಗಳಾಗಿ ಇರುವಂಥವರು ನಾವೇನು ಮಾಡೋದು, ಜಗಳ ಮಾಡದೇ ಇರುವಂಥವರಾಗಿರ್ಬೇಕೆಂಬುದಾಗಿ ಹೇಳ್ತಾನೆ. ಅಬ್ರಹಾಮನ್ ಅದನ್ನೇ ಮಾಡ್ತಾನೆ. ಲೋಟನಿಗೆ ಹೇಳ್ತಾನೆ, ಅಪ್ಪ ನಾವು ಸಹೋದರುಗಳು, ನಿನಗೂ ನನಗೂ ಜಗಳ ಇರಬಾರ್ದು, ನನ್ನ ದನ ಕಾಯೋರಿಗೂ ನಿನ್ನ ದನ ಕಾಯೋರಿಗೂ ಏನೇ ಇರಬಾರ್ದು, ಜಗಳ ಇರಬಾರ್ದು ಎಂಬುದಾಗಿ ಅವನು ಮುಂಚಿತವಾಗಿ ಚಿಕ್ಕದಾಗಿ ಒಂದು ಸಮಸ್ಯೆ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಬಂದು ವಯಸ್ಸಾದಂಥ ಅಬ್ರಹಾಮನು ಚಿಕ್ಕ ಹುಡುಗನಿಗಾಗಿರುವಂಥ ಲೋಟನ ಬಳಿಯಲ್ಲಿ ಬಂದು ಕೇಳಿಕೊಳ್ಳುತ್ತಾನೆ, ಜಗಳ ಬೇಡ, ನಾವೆಲ್ಲ ಏನಾಗಿದ್ದೀವಿ, ಒಂದೇ ರಕ್ತವಾಗಿದ್ದೀವಿ, ನಾವೆಲ್ಲ ಏನಾಗಿದ್ದೀವಿ, ದೇವರ ಮಕ್ಕಳಾಗಿದ್ದೀವಿ, ಆದ ಕಾರಣ ನಾವು ಜಗಳ ಮಾಡುವಂಥವರಾಗಿ ಇರಬಾರ್ದು ಎಂಬುದಾಗಿ. ಆದ ಕಾರಣ ಹೇಳ್ತಾನೆ ಅವ್ರ ವಾಕ್ಯದಲ್ಲಿ, ಕೆಳಗಡೆ ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ ಈ ಲೋಕವು ಏನಾಗಿದೆ ಅಂದರೆ ಈ ಪ್ರಪಂಚವು ನಿನ್ನ ಮುಂದೆ ವಿಶಾಲವಾಗಿದೆ. ನೀನು ಎಡಕ್ಕೆ ಹೋಗೋದಾದರೆ ನಾನು ಬಲಕ್ಕೆ ಹೋಗ್ತೀನಿ, ನೀನು ಬಲಕ್ಕೆ ಹೋಗೋದಾದ್ರೆ ನಾನು ಎಡಕ್ಕೆ ಹೋಗ್ತೀನಿ ಅಂತೇಳಿ. ಇಲ್ಲಿ ಅಬ್ರಹಾಮನ್ ನೋಡ್ರಿ, ಅಷ್ಟೊಂದು ದೇವರ ಮನುಷ್ಯನಾಗಿರುವಂಥ ಅಬ್ರಹಾಮನು, ದೇವರ ವಾಗ್ದಾನವನ್ನು ಹೊಂದಿಕೊಂಡಂಥ ಒಂದು ಮನುಷ್ಯನಾಗಿರುವಂಥ ಅಬ್ರಹಾಮನು ಯಾವ ಕಾರಣಕ್ಕೂ ಲೋಟನು ತಗ್ಗಿಸಲ್ಪಡಬಾರ್ದು, ಅವನಿಗೆ ಆಶೀರ್ವಾದ ಕಡಿಮೆ ಆಗಬಾರ್ದು, ಅವನಿಗೆ ಅವಮಾನ ಬರಬಾರ್ದು ಎಂಬುದಲ್ಲಿ ಗುರಿಯಾಗಿದ್ದಾನೆ ಎಂಬುದನ್ನು ನಾವು ನೋಡಬಹುದು. ಅವನು ಹೇಳುವಂಥ ಕಾರ್ಯ, ಲೋಕವು ನಿನ್ನ ಮುಂದೆ ವಿಶಾಲವಾಗಿದೆ. ಅವನು ಫಸ್ಟ್ ಹೇಳುವಂಥ ಮಾತು ವಿಶಾಲವಾಗಿದಪ್ಪ. ನೀನು ಫಸ್ಟು ಅವನಿಗೆ ಒಂದು ಪ್ರೆಫರೆನ್ಸ್ ಕೊಡ್ತಾನೆ, ಫಸ್ಟು ಒಂದು ಆತನಿಗೆ ಒಂದು ಆಪ್ಷನ್ ಕೊಡ್ತಾನೆ. ಏನು, ನೀನು ಎಡಕ್ಕೆ ಹೋದಾದರೆ ನಾನು ಬಲಕ್ಕೆ ಹೋಗ್ತೀನಿ, ನೀನು ಬಲಕ್ಕೆ ಹೋಗೋದಾದರೆ ನಾನು ಎಡಕ್ಕೆ ಹೋಗ್ತೀನಿ ಎಂಬುದಾಗಿ, ನಾನು ಇದೆಲ್ಲ ತಗೊಂಬಿಡ್ತೀನಿ ಆಮೇಲೆ ನೀನು ಅದನ್ನು ತಗೋ ಎಂಬುದಾಗಿ ಅಬ್ರಹಾಮನು ಹೇಳಲಿಲ್ಲ. ದೇವರಿಂದ ಕರೆಯಲ್ಪಟ್ಟಂಥ ನಾನು ನೀನು, ವಾಗ್ದಾನವನ್ನು ಹೊಂದಿಕೊಂಡಂಥ ನಾನು ನೀನು, ಬೇರೆಯವರಿಗೆ ಬಿಟ್ಟು ಕೊಡುವಂಥ ಸ್ವಭಾವ ನನ್ನಲ್ಲಿ ನಿನ್ನಲ್ಲಿ ಕಾಣಲ್ಪಡ್ಬೇಕು. ದೇವರು ಈ ವಾಕ್ಯದಲ್ಲಿ ನಮಗೆ ಕಲಿಸುವಂಥ ಒಂದು ಕಾರ್ಯ, ತಗ್ಗಿಸಿಕೊಳ್ಳುವಂಥದ್ದು ಬೇರೆಯವ್ರನ್ನ ಉದ್ಧರಿಸುವಂಥದ್ದು. ಯಾಕಂದರೆ ಇವತ್ತು ಏನಾಗದೆ ಅಂದರೆ ವಾಗ್ದಾನವನ್ನು ಹೊಂದಿಕೊಂಡವನು ಏನು ಮಾಡ್ತಾನೆ, ಬೇರೆಯವರನ್ನ ಹಿತವನ್ನು ಬಯಸುವಂಥವನು, ಬೇರೆಯವರಿಗೆ ಮೇಲುಗಳನ್ನು ಕೊಡುವಂಥವನಾಗಿರಬೇಕೆಂಬುದಾಗಿ, ನಾನು ಚೆನ್ನಾಗಿರಬೇಕು ಬೇರೆಯವನು ಹಾಳಾಗಬೇಕೆಂಬುದಾಗಿ ಬಯಸುವಂಥವನು, ವಾಗ್ದಾನಗಳನ್ನು ಅವನು ಸುಧಂದಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ, ದೇವರು ಮಗನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಬ್ರಹಾಮ ನನ್ನನ್ನು ಕಳಿಸಿಕೊಡುವಂಥದ್ದು ಏನಂದರೆ, ನಾನೆಲ್ಲ ತಗೊತೀನಿ, ಈ ಕಡೆ ನನಗೆ ಹಸಿರಾಗಿದೆ ನಾನು ತಗೊತೀನಿ, ಈ ಕಡೆ ಒಂದು ಭಾಳ ನೀರು ಉಳ್ಳ ಒಂದು ಪ್ರದೇಶವಾಗಿದೆ ನಾನು ತಗೊತೀನಿ ಎಂಬುದಾಗಿ ಅತನು ಹೇಳಲಿಲ್ಲ. ಆ ಮಗನಿಗೆ ಚಿಕ್ಕವನಾಗಿರುವಂಥ ಹುಡುಗನ ಹತ್ರ ಹೇಳ್ತಾನೆ, ಪ್ರಪಂಚ ದೊಡ್ಡದಾಗಿದೆಪ್ಪ, ಎಲ್ಲವೂ ನಿನ್ನ ಮುಂದೆ ಇದೆ ಲೋಕ, ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗ್ತೀನಿ. ಫಸ್ಟು ನೀನು ಹೆಂಗೆ ತಗೊತೀಯೋ, ನೀನು ಯಾವುದನ್ನು ತಗೊಂಡು ಆರಿಸ್ಕೊತೀಯೋ ಅದನ್ನು ಆರಿಸ್ಕೋ, ಆಮೇಲೆ ನಾನು ಬೇಕಾದ್ರೆ ಹೋಗ್ತೀನಿ ಎಂಬುದಾಗಿ ಹೇಳ್ತಾನೆ. ಇದು ದೇವರ ಮಕ್ಕಳ ಹೃದಯದಲ್ಲಿ ಬರಬೇಕಾಗಿರುವಂಥ ಒಂದು ಕಾರ್ಯ. ಹೇಳ್ತಾನೆ, ನಾವು ಸಹೋದರುಗಳು, ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಎಂಬುದಾಗಿ. ಹಾಲೆಲೂಯ. ಯಾಕಂದರೆ ವಾಗ್ದಾನವನ್ನು ನಾನು ನೀನು ಸ್ವತಂತ್ರಿಸಿಕೊಳ್ಳಬೇಕಾದ್ರೆ ನನ್ನಲ್ಲಿ ನಿಮ್ಮಲ್ಲಿ ಏನಿರಬಾರ್ದು, ಜಗಳ ಇರಬಾರ್ದು ಎಂಬುದಾಗಿ ಆತನ ವಾಕ್ಯವು ಹೇಳಲ್ಪಟ್ಟಿದೆ. ಯಾಕಂದರೆ ಅವನು ಹೇಳುವಂಥದ್ದು, ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ. ಯಾವ ಕಾರಣಕ್ಕೂ ಲೋಟನಿಗೆ ಅವಮಾನ ಆಗಿರಲಿ, ಆಶೀರ್ವಾದ ಕೊರತೆಯಾಗಲಿ ಉಂಟಾಗಬಾರ್ದು ಎಂಬುದರಲ್ಲಿ ಬಹಳ ದೃಢವುಳ್ಳವನಾಗಿ ಇದ್ದಾನೆ ಎಂಬುದಾಗಿ ಅದರಲ್ಲಿ ನಾವು ನೋಡಬಾರ್ದು. ಯಾಕಂದರೆ ವಾಗ್ವಾದಗಳನ್ನು ಜಗಳಗಳನ್ನು ಮಾಡದೇ ಇರುವವನು ಯಾರು ಅಂದರೆ, ಅವನು ದೇವರ ಮಗ, ದೇವರ ಸ್ವರೂಪಿಯನ್ನು ಏನು ಮಾಡ್ತಾನೆ, ಯೇಸು ಕ್ರಿಸ್ತನ ಸ್ವರೂಪಿಯನ್ನು ಅವನು ತೋರಿಸುವಂಥವನಾಗಿದ್ದಾನೆ ಎಂಬುದನ್ನು ನಾನು ನೋಡ್ಬೋದು. ಹಾಲೆಲೂಯ. ಯಾಕಂದರೆ ಆತನ ಗುಣಗಳನ್ನು
ಹೊಂದಿಕೊಂಡವನಾಗಿದ್ದಾನೆಂಬುದನ್ನ ನಾವೇನ್ ಮಾಡಬಹುದು ನೋಡಬಹುದು. ಸತ್ಯವೇದದಲ್ಲಿ ಅನೇಕ ಕಾರ್ಯಗಳನ್ನು ನಾವೇನ್ ಮಾಡಬಹುದು ನೋಡಿ ನಾವು ತಿಳಿದುಕೊಳ್ಳಬೇಕು. ಅಬ್ರಹಾಮನ ಅದನ್ನೇ ಕಾರ್ಯವನ್ನು ಏನ್ ಮಾಡ್ತಾನೆ ಮಾಡುವಂಥವನಾಗಿದ್ದಾನೆ. ಯಾಕಂದ್ರೆ ನಾವು ಬೇರೆಯವರಿಗೆ ಬಿಟ್ಟು ಕೊಡುವಂಥವ್ರು ಮಾತ್ರವಲ್ಲ, ಬೇರೆಯವ್ರನ್ನ ಉದ್ಧರಿಸುವಂಥವರಾಗಿ ಕಾಣಲ್ಪಡಬೇಕು. ಆಗ ದೇವರು ಕೊಟ್ಟಂಥ ವಾಗ್ದಾನವಾಗೂ ತನ್ನಷ್ಟಿಗೆ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿರುತ್ತದೆ. ದೇವರಿಗೆ ವಿರುದ್ಧವಾಗಿರುವುದಾದರೆ, ವಾಗ್ದಾನಗಳಿಗೆ ವಿರುದ್ಧವಾಗಿ ನಡೆಯುವುದಾದರೆ ಅದನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಅಬ್ರಹಾಮನ್ ಹೇಳ್ತಾನೆ, ನಿನ್ನ ಚಾಯ್ಸ್, ನಿನಗೆ ಮೊದಲನೇದಾಗಿ ಏನು ಮಾಡ್ತೀನಿ ನಾನು ಆಯ್ಕೆಯನ್ನು ಕೊಡ್ತೇನೆ, ನೀನು ಯಾವ ಕಡೆ ಬೇಕಾದ್ರೂ ಹೋಗು, ಆಮೇಲೆ ನಾನು ಈ ಕಡೆ ಹೋಗ್ತೀನಿ ಎಂಬುದಾಗಿ ಹೇಳುವಂಥದ್ದು. ಯಾಕಂದ್ರೆ ನಿನ್ನ ದನ ಕಾಯೋರಿಗೂ ನನ್ನ ದನ ಕಾಯೋರಿಗೂ ಜಗಳ ಮಾತ್ರ ಇರಬಾರ್ದು ಎಂಬುದನ್ನು ಏನು ಮಾಡ್ತಾನೆ ಅವನು ಹೇಳುವಂಥವನಾಗಿದ್ದಾನೆ. ಹಾಲಲೂಯ. ಯಾಕಂದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 12:19 ವಾಕ್ಯ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನನ್ನ ಕುರಿತು ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಈತನು ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ ಎಂಬುದಾಗಿ ಅದರ ವಾಕ್ಯ ಬರೆಯಲ್ಪಟ್ಟಿದೆ. ದೇವರನ್ನ ಅರಿತುಕೊಂಡಂಥವ್ರು ನಾವು ಏನ್ ಮಾಡ್ತೀವಿ, ಇದಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತೇವೆ. ಜಗಳ ಮಾಡುವಂಥವರಾಗಿದ್ದೀವಿ, ಕೂಗಾಡುವಂಥವರಾಗಿದ್ದೀವಿ, ಬೀದಿಗಳಲ್ಲಿ ನಮ್ಮ ಧ್ವನಿ ಹೆಚ್ಚಾಗಿರ್ಬೇಕೆಂಬುದಾಗಿ, ಸಭೆಗಳಲ್ಲಿ ನಮ್ಮ ಧ್ವನಿ ಹೆಚ್ಚಾಗಿರ್ಬೇಕೆಂಬುದಾಗಿ ಬಯಸುವಂಥವರಾಗಿದ್ದೀವಿ. ಆದರೆ ಯೇಸು ಕ್ರಿಸ್ತನನ್ನು ಕುರಿತು ಬರೆಯಲ್ಪಟ್ಟಿದೆ, ಈತನು ಜಗಳ ಮಾಡುವುದಿಲ್ಲ, ಆತನು ಕೂಗಾಡುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯೂ ಸಹ ಕೇಳಿಸುವುದಿಲ್ಲ ಎಂಬುದಾಗಿ. ಅಷ್ಟು ಒಂದು ಶಾಂತ ಸ್ವರೂಪಿಯಾದ ನಮ್ಮ ದೇವಾದಿ ದೇವನು. ಯಾಕಂದ್ರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ತನ್ನನ್ನು ತಗ್ಗಿಸಿಕೊಳ್ಳಲ್ಪಟ್ಟಂಥ ಒಂದು ದೇವ ಕುಮಾರನು. ಆ ಕುಮಾರನನ್ನು ಅಂಗೀಕರಿಸಿಕೊಂಡಿರುವಂಥ ನಾವು ಅಬ್ರಹಾಮನು ಯಾವ ರೀತಿಯಾಗಿ ತನ್ನನ್ನು ಬಿಟ್ಟು ಕೊಡುವಂಥವನಾಗಿದ್ದನು. ನನಗೆ ಮಾತ್ರ ದೇವರು ಕರೆದಿದ್ದಾನೆ, ನನಗೆ ಮಾತ್ರ ವಾಗ್ದಾನ ಕೊಟ್ಟಿದ್ದಾನೆ, ನೀನು ಬೇಡ ಅಂತೇಳಿ ಅವನು ಪ್ರಾರಂಭದಲ್ಲೇ ಲೋಟನ ಬಿಟ್ಟು ಬಂದಿಲ್ಲ. ಅವತನ ಕೇಳುವಾಗ ಆತನ ಏನು ಮಾಡ್ತಾನೆ, ಕರೆದುಕೊಂಡು ಬರ್ತಾನೆ. ಅಬ್ರಹಾಮ ನಿಮಿತ್ತವಾಗಿ ಲೋಟನು ಸಹ ಏನು ಮಾಡ್ತಾನೆ, ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥವನಾಗಿ ಕಾಣಲ್ಪಡ್ತಾನೆ. ದೇವರನ್ನ ಅಂಗೀಕರಿಸಿಕೊಂಡಿರುವಂಥ ನಾವು ನಮ್ಮ ನಿಮಿತ್ತವಾಗಿ ಬೇರೆಯವರೇನಾಗಿರ್ಬೇಕು, ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥವರಾಗಿರ್ಬೇಕು. ನಮ್ಮ ನಡಕೆಗಳು, ನಮ್ಮ ನುಡಿಗಳು, ನಮ್ಮ ಮಾತುಗಳು, ನಮ್ಮ ನೋಟುಗಳು, ನಮ್ಮ ಆಲೋಚನೆಗಳು ಎಲ್ಲವೂ ದೇವರಿಗೆ ಮೆಚ್ಚುಗೆಯಾಗಿರುವಂಥದ್ದಾಗಿರಬೇಕು. ಯಾಕಂದ್ರೆ ಆದ ಕಾರಣ ಆದಿಕಾಂಡ 26:20 21 ವಚನಗಳನ್ನು ನೋಡ್ತೀವಿ. ಈಸಾಕನನ್ನು ಕುರಿತು ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಯಾಕಂದರೆ ಅಲ್ಲಿ ಗೇರಾರಿರ ಬಂದು ಅವ್ರ ಜನಗಳು ಬಂದು ಏನು ಮಾಡ್ತಾರೆ, ಅವರು ಗೇರಾಗಿನ ಜನಗಳು ಬಂದು ವಾಗ್ವಾದವನ್ನು ಮಾಡ್ತಾರೆ. ಬಾವಿಯನ್ನು ಕುರಿತು, ನೀರನ್ನು ಕುರಿತು ಅಲ್ಲಿ ಏನು ಮಾಡ್ತಾರೆ, ಜಗಳವನ್ನು ಮಾಡ್ತಾರೆ. ಆದರೂ ಸಹ ಈಸಾಕನು ಒಂದು ಮಾತು ಸಹ ಆಡದೆ ಆ ಸ್ಥಳವನ್ನು ಬಿಟ್ಟು ಅದಕ್ಕೊಂದು ಹೆಸರಿಟ್ಟು ಬೇರೆ ಕಡೆ ಹೋಗ್ತಾನೆ. ಅಲ್ಲೂ ಸಹ ಏನು ಮಾಡ್ತಾರೆ, ಅವ್ರು ಬಂದು ವಾಗ್ವಾದಗಳನ್ನು ಮಾಡ್ತಾರೆ, ಜಗಳಗಳನ್ನು ಮಾಡ್ತಾರೆ. ಅಲ್ಲೂ ಸಹ ಏನು ಮಾಡ್ತಾನೆ, ಈಸಾಕನು ಬೇರೆ ಕಡೆ ಹೋಗ್ತಾನೆ. ಅಲ್ಲೂ ಸಹ ಏನು ಮಾಡ್ತಾರೆ, ಅವನು ಏನು ಮಾತನಾಡಿದವನಾಗಿ ಕಾಣಲ್ಪಡ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಯಾಕೆಂದರೆ ಯೇಸುವಿನ ಗುಣವನ್ನು ಪ್ರಕಟಿಸುವಂಥವನು. ಯಾಕೆಂದರೆ ಈಸಾಕನು ವಾಗ್ದಾನ ಮಗನಾಗಿದ್ದ ಕಾರಣ ಅವನೇನು ಮಾಡ್ತಾವಲ್ಲಿ ಅಲ್ಲಿ ಜಗಳವನ್ನು ಮಾಡಿಲ್ಲ ಎಂಬುದನ್ನು ನಾವೇನು ಮಾಡ್ತೀವಿ ನೋಡಬಹುದು. ಅವನೇನು ಮಾಡಿಲ್ಲ, ಲಾಸ್ಟಿಗೆ ಒಂದು ಬಾವಿಯನ್ನು ತೋರ್ತಾನೆ, ಅದಕ್ಕೆ ರೆಗಬೋತ್ ಎಂಬುದಾಗಿ ಹೆಸರನ್ನು ಇಡುವುದನ್ನು ನಾವೇನು ಮಾಡ್ತೀವಿ ನೋಡಬಹುದು. ಯಾಕಂದರೆ ಈಸಾಕನು ವಾಗ್ದಾನದ ಮಗನಾಗಿರುವ ಕಾರಣ ಅಬ್ರಹಾಮ್ ಏನು ಮಾಡಿದ್ದನು, ಅಲ್ಲಿ ವಾಗ್ದಾನ ಮಾಡಿಲ್ಲ, ಅಲ್ಲಿ ವಾಗ್ವಾದ ಮಾಡಿಲ್ಲ, ಜಗಳ ಮಾಡಿಲ್ಲ. ಅದೇ ರೀತಿಯಲ್ಲಿ ಈಸಾಕನು ಸಹ ಅಲ್ಲಿ ಗೇರಾರಿಯರ ಜನಗಳ ಮಧ್ಯದಲ್ಲಿ ಏನು ಮಾಡಿಲ್ಲ, ಅವನು ಯಾವ ಒಂದು ಮಾತು ವಿರುದ್ಧವಾಗಿ ಮಾತನಾಡದೆ, ಯಾವ ಒಂದು ಜಗಳಗಳನ್ನು ಮಾಡದೆ, ಯಾವ ವಾಗ್ವಾದಗಳನ್ನು ಮಾಡದೆ ಅವನೇನು ಮಾಡ್ತಾನೆ, ಆ ಸ್ಥಳವನ್ನು ಬಿಟ್ಟು ಸುಮ್ಮನೆ ಬೇರೆ ಕಡೆ ಹೋಗಿ ಅವನೇನು ಮಾಡ್ತಾನೆ, ಪ್ರಾರಂಭ ಮಾಡುವುದನ್ನು ನಾವು ನೋಡ್ಬೋದು. ದೇವ ಜನಗಳಾಗಿರುವಂಥ ನಾವು ಜಗಳಗಳನ್ನು ಮಾಡುವಂಥವರಾಗಿ ಕಾಣಲ್ಪಡಬಾರ್ದು. ಯಾಕಂದರೆ ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ಮಕ್ಕಳ ಜೀವಿತದಲ್ಲಿ, ನಮ್ಮ ಬಿಸ್ನೆಸ್ಗಳಲ್ಲಿ ಏನೇನು ಕೊಟ್ಟಿದ್ದಾರೋ ಅದೆಲ್ಲ ನೆರವೇರಬೇಕಾದ್ರೆ ಬೇರೆಯವ್ರಿಗೆ ನಾವೇನು ತಡೆಯಾಗಿರದಂತೆ, ಬೇರೆಯವ್ರನ್ನ ಆಶೀರ್ವಾದ ಮಾಡುವಂಥವರಾಗಿ, ಬೇರೆಯವರ ಆಶೀರ್ವಾದಕ್ಕೆ ನಾವೇನು ಮಾಡಬೇಕು, ತಡೆಗಳನ್ನು ಕೊಂಡು ತರುವವರಾಗಿ ಇರಬೇಕು. ಅಲ್ಲೂಯ. ಸತ್ಯವೇದದಲ್ಲೂ ಸಹ ನಾವು ನೋಡ್ತೀವಿ, ಶಿಷ್ಯರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಜಗಳ ಉಂಟಾಗುತ್ತದೆ, ವಾಗ್ವಾದ ಉಂಟಾಗುತ್ತದೆ. ಯೇಸು ಕ್ರಿಸ್ತನ್ ಇದ್ದುದೇ 12 ಶಿಷ್ಯರ ಮಧ್ಯದಲ್ಲಿ ಏನಾಗುತ್ತೆ, ಇವತ್ತು ಜಗಳ ಆಗತ್ತಲ್ಲಿ, ಅಲ್ಲಿ ವಾಗ್ವಾದವಾಗತ್ತೆ. ಏನಂತ, ಯಾರು ದೊಡ್ಡವನೆಂಬುದಾಗಿ. ನೋಡ್ರಿ, ಯೇಸು ಕ್ರಿಸ್ತನ ನೆರಳಲ್ಲೇ, ಯೇಸು ಕ್ರಿಸ್ತನ ಪಕ್ಕದಲ್ಲೇ ಇದ್ದಂಥವರು, ಯೇಸು ಕ್ರಿಸ್ತನನ್ನ ಎಲ್ಲಾ ಕಾರ್ಯಗಳನ್ನ ಕಂಡವರು, ನೋಡಿದವರು, ಮುಟ್ಟಿದವರು, ಅವನ ಅದ್ಭುತಗಳನ್ನ ಎಲ್ಲವನ್ನ ಅನುಭವಿಸಿದಂಥ ಜನಗಳಾಗಿರುವಂತ 12 ಜನ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಜಗಳ ಉಂಟಾಗತ್ತೆ. ಒಬ್ರಿಗೊಬ್ರು ವಾಗ್ವಾದವನ್ನ ಮಾಡಿಕೊಳ್ಳುತ್ತಾರೆ, ಯಾರು ದೊಡ್ಡವನು, ನಾನಾ ನೀನಾ. ಇವತ್ತು ಸಭೆಗಳಲ್ಲಿ ಅದೇ,
ಸೇವಕರುಗಳಲ್ಲೇ ಅದೇ, ವಿಶ್ವಾಸಿಗಳಲ್ಲೇ ಅದೇ, ಲೀಡರ್ಗಳ ಮಧ್ಯದಲ್ಲೂ ಸಹ ಅದೇ ವಾಗ್ವಾದಗಳು, ಜಗಳಗಳು. ಓಹ್, ಅವ್ರು ಹೇಳೋದೇನು, ನಾನೇನು ಹೇಳೋದೇನು, ಅವ್ರೇನು ಕೇಳೋದು, ಈ ರೀತಿಯಾದ ಒಂದು ಕಾರ್ಯ. ನಾನು ಮುಂದೆ ಬೇರೆಯವರನ್ನ ತುಳಿದು ಮೇಲೆ ಬರಬೇಕು ಎಂಬುದಾದ ಒಂದು ಕಾರ್ಯ, ಅದು ವಾಗ್ದಾನವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಶಿಷ್ಯರು ಅದೇನೇ ಮಾಡಿದ್ರು. 12 ಜನಗಳು ಏನು ಒಬ್ಬರಿಗೊಬ್ಬರಿಗೆ ಏನು ಮಾಡಿದ್ರು, ಅವಳು ಜಗಳವನ್ನು ಮಾಡಿದ್ರು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ವಾಗ್ದಾನವನ್ನು ಕೊಟ್ಟಂಥ ದೇವರು ಅದನ್ನು ನೆರವೇರಿಸಲು ಶಕ್ತಿಯುಳ್ಳ ದೇವರಾಗಿದ್ದಾನೆ. ಈಸಾಕರು ಸಹ ಯಾವ ರೀತಿಯಾಗಿ ಮೌನವಾಗಿ ಬೇರೆ ಕಡೆ ಹೋಗಿ ಬಾವಿಯನ್ನು ತೋಡಿದನು, ಅದೇ ರೀತಿಯಾಗಿ ಮೌನವಾಗಿದ್ದು ದೇವರನ್ನು ದೂಷಿಸಿ ನೋಡುವಂಥವರಾಗಿ ನಾವು ಕಾಣಲ್ಪಡಬೇಕು. ಆವಾಗ ಮಾತ್ರ ದೇವರು ನನ್ನ ಜೀವಿತದಲ್ಲಿ ಕೊಟ್ಟಿರುವಂಥ ವಾಗ್ದಾನಗಳನ್ನು ನಾನು ನೆರವೇರಿಸಿಕೊಳ್ಳುವುದಕ್ಕೆ ಸಾಧ್ಯ. ಮತ್ತೊಂದು ಬಾರಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವ ಒಂದು ಮನುಷ್ಯ ವಾಗ್ದಾನಗಳನ್ನು ಸ್ವತಂತ್ರಿಸಿಕೊಳ್ಳಬೇಕೆಂಬುದಾಗಿ ಬಯಸುವಂತಾನೋ ಆತನು ವಾಗ್ವಾದಗಳನ್ನು ಮಾಡಲ್ಲ, ಜಗಳಗಳನ್ನು ಮಾಡಲ್ಲ. ನಾನು ನೀನು ಒಂದು ವೇಳೆ ವಾಗ್ದಾನಗಳನ್ನು ಪಡೆದುಕೊಂಡಿದ್ರೂ ಸಹ ಇನ್ನೂ ಸ್ವತಂತ್ರಿಸಿಕೊಳ್ಳುವುದೇ ತಡವಾದರೆ ಇದಕ್ಕೆ ಕಾರಣ ನಾವಾಗಿರ್ತೇವೆ. ಒಂದು ವೇಳೆ ಅದು ನಮ್ಮ ಜೀವಿತದಲ್ಲಿ ನೆರವೇರದೆ ಹೋಗೋದಕ್ಕೂ ನಾವೇ ಕಾರಣವಾಗಿದ್ದೀವಿ ಎಂಬುದನ್ನು ನಾವು ತಿಳಿದುಕೊಳ್ಳುವಂಥವರಾಗಿ ಕಾಣಲ್ಪಡಬೇಕು. ಆದ ಕಾರಣ ದೇವರು ಅದು ಅಬ್ರಹಾಮನ್ನು ಹೇಳ್ತಾನೆ, ನನಗೂ ನಿನಗೂ, ನನ್ನ ದನ ಕಾಯುವರಿಗೂ ನಿನ್ನ ದನ ಕಾಯುವರಿಗೂ ಜಗಳವಿರಬಾರ್ದು, ನಾವು ಸಹೋದರುಗಳು ಅಲ್ಲವೇ ಎಂಬುದಾಗಿ. ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ನಾನು ನೀನು, ಸಭೆಯಲ್ಲಿ ಒಂದು ಅಂಗವಾಗಿರುವಂಥ ನಾನು ನೀನು, ಸಭೆಯ ಜವಾಬ್ದಾರಿಗಳಲ್ಲಿ ಒಂದು ವೇಳೆ ನೀನು ಆರಾಧನೆ ಮಾಡುವಂಥವರಾಗಿರ್ಬೋದು, ಒಂದು ವೇಳೆ ಬೋಧಕನಾಗಿರ್ಬೋದು, ಒಂದು ವೇಳೆ ಏರಿಯಾ ಲೀಡರ್ ಆಗಿರ್ಬೋದು, ಒಂದು ವೇಳೆ ನೀ ಎಲ್ಲ ಕಾರ್ಯಗಳನ್ನು ಮಾಡುವಂಥವನಾಗಿದ್ದರೂ ಸಹ ಬೇರೆಯವರಿಗೆ ಬಿಟ್ಟು ಕೊಡುವಂಥ ಸ್ವಭಾವ. ಲೋಟನು ಯಾವ ಒಂದು ರೀತಿಯಲ್ಲೂ ಆತನೇನಾಗಿರೋ ತಗ್ಗಲ್ಪಡಬಾರ್ದು ಎಂಬುದನ್ನು ಅಬ್ರಹಾಮನು ನಮಗೆ ತೋರಿಸಿಕೊಟ್ಟಿದ್ದಾನೆ. ನಾನು ನೀನು ಎಡಕ್ಕೋದ್ರೆ ನಾನು ಬಲಕ್ಕೆ, ನೀನು ಬಲಕ್ಕೋದ್ರೆ ನಾನು ಎಡಕ್ಕೆ, ಇದು ಭಾಳ ಮುಖ್ಯವಾದದ್ದು. ಬಿಟ್ಟು ಕೊಡುವಂಥ ಸ್ವಭಾವ ಯಾವ ಮನುಷ್ಯನಲ್ಲಿ, ಯಾವ ಒಂದು ಹೃದಯದಲ್ಲಿ ಅದು ಪ್ರಾರಂಭವಾಗುತ್ತೋ ಅವನು ತನಗೆ ದೇವರು ಕೊಟ್ಟಂಥ ವಾಗ್ದಾನಗಳನ್ನು ಸ್ವತಂತ್ರಿಸಿಕೊಳ್ಳಿದ್ದಾನೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಮ್ಮ ಹೃದಯಗಳನ್ನು ತಗ್ಗಿಸಿಕೊಡೋಣ. ದೇವರೇ, ಈ ರೀತಿಯಾದ ಕಾರ್ಯಗಳು, ಒಂದು ವೇಳೆ ವಾಗ್ವಾದಗಳು ನನ್ನಲ್ಲಿ, ಜಗಳಗಳು ನನ್ನಲ್ಲಿ ಇರುವುದಾದರೆ ಕರ್ತನೇ ಈ ದಿನದಲ್ಲಿ ನನ್ನನ್ನು ಸಂಪೂರ್ಣವಾಗಿ ಅದನ್ನು ಬಿಟ್ಟು ಕರ್ತನೇ ಸ್ವಾಮಿ ನಿನ್ನ ಕರ್ತನೇ ಸ್ವ ಮಾರ್ಗದಲ್ಲಿ ನಡೆಯುವುದಕ್ಕೆ, ನಿನ್ನ ವಾಕ್ಯದನ್ನು ಹಿಡಿದುಕೊಂಡು ನಡೆಯುವುದಕ್ಕೆ ನಿನಗೆ ಸಹಾಯವನ್ನು ಮಾಡು ಸ್ವಾಮಿ. ನಿನ್ನ ವಾಕ್ಯಗಳು ಕ್ರಿಯೆ ಮಾಡಲಿ ದೇವರೆಂಬುದಾಗಿ ನಾವೆಲ್ಲರೂ ತಲೆಗಳನ್ನು ಬಾಗಿದವರಾಗಿ ಕರ್ತನ ಸಮ್ಮುಖದಲ್ಲಿ ಅಪ್ಪಾ ಕರ್ತನೇ ಸ್ವಾಮಿ ನಿನ್ನ ವಾಗ್ದಾನಗಳು ನನ್ನ ಜೀವಿತದಲ್ಲಿ ಹೌದು ಕರ್ತನ ನೆರವೇರುವುದಕ್ಕೆ ತಡೆಗಳಾಗಿರುವಂಥ ಪ್ರತಿಯೊಂದು ಕಾರ್ಯಗಳು, ಮಾಂಸದ ಕಾರ್ಯಗಳು ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಲಯ ಮಾಡಪ್ಪ. ಕರ್ತನೇ ನನ್ನ ಶುದ್ಧಿ ಮಾಡಿದೇವರೇ, ನಿನ್ನ ವಾಗ್ದಾನಗಳನ್ನು ಸುಧರಿಸಿಕೊಳ್ಳುವುದಕ್ಕೆ ಓ ನನಗೆ ಸಹಾಯ ಮಾಡೆಂಬುದಾಗಿ ನಾವು ಬೇಡುತ್ತೀವಿ ಸ್ವಾಮಿ. ಕೇಳುತ್ತಿರುವಂಥ ಪ್ರತಿಯೊಂದು ಮಕ್ಕಳ ಮೇಲೆ ಈ ವಾಕ್ಯಗಳು ಕ್ರಿಯೆ ಮಾಡಲೆಂಬುದಾಗಿ ನಾವು ಬೇಡಿಕೊಳ್ಳುತ್ತೀವಿ ಸ್ವಾಮಿ. ಆ ರೀತಿ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಂದೆಯೇ, ಆಮೇನ್, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಸ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನ ನಾಮದಲ್ಲಿ ಹೈವೇ ಟಬರ್ನಾಕಲ್ ಮಿನಿಸ್ಟ್ರಿ ಮುಖಾಂತರವಾಗಿ ನಾವು ಹೇಳುವಂಥದ್ದು ಏನಂದರೆ, ಇದರ ಸಂದೇಶಗಳು, ಅನೇಕ ಕಾರ್ಯಗಳು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ನೋಡಿ ದೇವರ ಆಶೀರ್ವಾದನ ಹೊಂದ್ಕೊಳ್ಳ್ರಿ. ದಯಮಾಡಿ ಲೈಕ್ ಮಾಡೋದನ್ನು ಮರೆಯದೆ ನೀವು ಲೈಕ್ ಮಾಡಬೇಕಾಗಿ ಕೇಳಿಕೊಳ್ತೇವೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.